ಬೆಳಗಾವಿಯ ಕಾಂಗ್ರೆಸ್ ಘಟಾನುಘಟಿ ನಾಯಕರ ಬಡಿದಾಟ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಇದು ಹೈಕಮಾಂಡ್ಗೂ ಕೂಡ ಟೆನ್ಷನ್ ತಂದಿಟ್ಟಿದೆ. ಇದೆಲ್ಲದರ ಮಧ್ಯೆ ನಾಳೆ ಪಿ ಎಲ್ ಡಿ ಬ್ಯಾಂಕ್ನ ಪ್ರತಿಷ್ಠಿತ ಚುನಾವಣೆ, ಚುನಾವಣೆ ನಡೆಯುತ್ತಾ ನಡೆದರೆ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಇದರ ಮೇಲೆ ಉಗ್ರ ನಿರ್ಣಯ ಕೈಗೊಳ್ತೀವಿ ಅಂತ ಹೇಳಿ ಸಚಿವ ರಮೇಶ್ ಜಾರಕಿಹೊಳಿ ವಾರ್ನ್ ಮಾಡಿದ್ದಾರೆ. ಹಾಗಾದರೆ ಮೈತ್ರಿ ಸರ್ಕಾರಕ್ಕೆ ಇದು ಅಪಾಯದ ಕರಿಗಂಟಿನ. ಹಾಗಾದರೆ ಏನಾಯಿತು ಕಳೆದ ನಾಲ್ಕು ದಿನದ ಬೆಳವಣಿಗೆ, ಇವತ್ತಿನ ಬೆಳವಣಿಗೆ ಈ ವರದಿ ನೋಡಿ. ಲಕ್ಷ್ಮಿ ವಿರುದ್ಧ ನಿಲ್ಲದ ಜಾರಕಿಹೊಳಿ ದಾಳಿ. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ವಿಚಾರಕ್ಕೆ ಶುರುವಾದ ಗಲಾಟೆ ಇನ್ನೂ ಕಂಟ್ರೋಲ್ಗೆ ಸಿಕ್ತಿಲ್ಲ. ಇವತ್ತು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಮಾತನಾಡಿರುವ ಸಚಿವ ರಮೇಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಹದ್ದುಬಸ್ತಿನಲ್ಲಿ ಇಡದಿದ್ದರೆ ನಾನು ಹಾಗೂ ಸತೀಶ್ ಜಾರಕಿಹೊಳಿ ಉಗ್ರ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆದು ಬಂದ ಹಾದಿಯನ್ನು ನೆನಪಿಸಿಕೊಳ್ಳಲಿ ಎಂದು ಕಿಡಿಕಾರಿದ್ದಾರೆ. ನೋಡ್ರಿ, ಅಕಸ್ಮಾತ್ ಇದನ್ನ ಹದ್ದುಬಸ್ತಿ ಆದಕ್ಕೆ ರಮೇಶ್ ಜಾರಕಿಹೊಳಿ ಸರಿಯಾಗಿ ಉಗ್ರವಾದ ನಿರ್ಣಯ ತಗೋತೀವಿ ನಾವು. ಇದನ್ನ ಹದ್ದುಬಸ್ತಿ ಮಾಡಿದ ಹೈಕಮಾಂಡ್ ಏನ ರಾಜಕಾರಣದ ಎಂಡ್ ಮಾಡೋದಕ್ಕೆ ಇನ್ನು ನಮ್ಗೆ ಸಾಕಾಗಿದೆ. ಇಂಥ ಮಟ್ಟ ಇವತ್ತು ಹೆಬ್ಬಾಳ್ಕರ್ ಈ ಮಟ್ಟಕ್ಕೆ ಬರ್ತಾರೆ ಅಂದ್ರೆ ನಂಗೆ ಭಾಳ ಮನಸ್ಸಿಗೆ ಬೇಜಾರಾಗಿದೆ. ಈ ಮಟ್ಟ ಕೀಳುಮಟ್ಟ ರಾಜಕಾರಣ ಹೇಳಿದ್ರೆ ಅವ್ರಿಗೆ ಭವಿಷ್ಯದ ಮುಂದಿನ ಭವಿಷ್ಯದಲ್ಲಿ ಒಳ್ಳೇದಾಗೋದಿಲ್ಲ. ಬೆಳಗಾವಿ ವಿಚಾರ ಸರ್ಕಾರಕ್ಕೆ ಧಕ್ಕೆ ಇಲ್ಲ. ದೆಹಲಿಯಲ್ಲಿ ಈ ಬಗ್ಗೆ ಮಾತನಾಡಿರುವ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಜಾರಕಿಹೊಳಿ ಬ್ರದರ್ಸ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಗಲಾಟೆ ಸರ್ಕಾರದ ಭವಿಷ್ಯದ ಮೇಲೆ ಕಾರ್ಮೋಡ ಕವಿದಿಲ್ಲ ಎಂದಿದ್ದಾರೆ. ರಮೇಶ್ ಜಾರಕಿಹೊಳಿ ಕೂಡ ಪಿಎಲ್ಡಿ ಬ್ಯಾಂಕ್ ವಿಚಾರದಲ್ಲಿ ಸರ್ಕಾರಕ್ಕೆ ಧಕ್ಕೆ ಇಲ್ಲ ಎಂದಿದ್ದಾರೆ. ಅದು ಬಗೆಹರಿಸದಂತ ಏನು ತುಂಬಾ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋಗ್ತಕ್ಕಂಥ ವಿಷಯ ಏನಲ್ಲ. ನಿನ್ನೆ ಶಿವಕುಮಾರ್ ಅವರು ಕೂಡ ಬಂದಿದ್ರು ಇಲ್ಲಿ, ಅವರು ಕೂಡ ಹೇಳಿದ್ದಾರೆ. ಅದರಿಂದ ಯಾವುದೇ ಆ ಥರ ಸಮಸ್ಯೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ. ನೋಡಿ, ಸರ್ಕಾರ ಕೂಡ ಮೂರ್ಖ ನಾವಲ್ಲ, ಇದೇ ಸಣ್ಣ ಪುಟ್ಟ. ಜಾರಕಿಹೊಳಿ ಬ್ರದರ್ಸ್ ಕೋಪಕ್ಕೆ ಎನ್ ಕ್ಯಾಶ್ ಮಾಡಿಕೊಳ್ಳಲು ಮುಂದಾಗಿರುವ ಬಿಜೆಪಿ ಸರ್ಕಾರ ಉರುಳಿಸಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ಉಪಮುಖ್ಯಮಂತ್ರಿ ಮಾಡುವ ಆಫರ್ ನೀಡಿದೆಯಂತೆ. ಈ ವಿಚಾರ ತಿಳಿದ ಸಿಎಂ ಕುಮಾರಸ್ವಾಮಿ ಗಲಾಟೆ ಮುಂದುವರಿಯದಂತೆ ಡಿಕೆ ಶಿವಕುಮಾರ್ ಅವರನ್ನು ಸಮಾಧಾನ ಮಾಡಿದ್ದಾರೆ ಎನ್ನಲಾಗಿದೆ. ಇದರ ನಡುವೆ ಬಿಜೆಪಿ ಮುಖಂಡ ಪ್ರಭಾಕರ್ ಕೋರೆ ಹೇಳಿಕೆ ಗಮನಾರ್ಹವಾಗಿದ್ದು ಬೆಳಗಾವಿ ರಾಜಕಾರಣಕ್ಕೆ ಸಿಎಂ ಗಾದಿಗೆ ಏರಿಸಲು ಗೊತ್ತು, ಇಳಿಸಲು ಗೊತ್ತು ಎಂದಿದ್ದಾರೆ. ಇವರಿಬ್ಬರ ಕಿತ್ತಾಟದಿಂದ ನಮಗೇನು ಲಾಭ ಅನ್ನೋದನ್ನು ಕಾಯುತ್ತಿದ್ದೇವೆ ಎಂದಿದ್ದಾರೆ. ಯಾವಾಗಲೂ ಬೆಳಗಾವಿಯಿಂದ ರಾಜಕಾರಣ ಯಾವಾಗಲೂ ಇವತ್ತಿನ ತನಕ ಟರ್ನ್ ಆಗಿದೆ. ಇತಿಹಾಸದಾದ್ರೂ ವೀರೇಂದ್ರ ಪಾಟೀಲ್ ಕೆಳಗಿಳಿಸ್ಲಿಕ್ಕೆ ಬೆಳಗಾವಿ ಜನನೇ ಕಾರಣ, ಅವ್ರ ಮೇಲೆ ಕುಂಸ್ಲಿಕ್ಕೆ ಬೆಳಗಾವಿ ಜನರ ಕಾರಣ. ಮುಖ್ಯಮಂತ್ರಿ ಮಾಡೋ ಹೆಚ್ಚಿನ ಯೋಗ್ಯತೆ ಬೆಳಗಾವಿ ಜನರ. ನಮ್ಮಲ್ಲಿ ಇಲ್ಲ ಅಂತದೇನು ನಡೆದೇ ಇಲ್ಲ. ನಮ್ಮ ಅವ್ರವ್ರ ಕಿತ್ತಾಟ ಆದ್ಮೇಲೆ ಆಮೇಲೆ ನೋಡೋಣ. ರಾಜ್ಯದಲ್ಲಿ ಮೈತ್ರಿ ಸರ್ಕಾರವನ್ನು ಅಲುಗಾಡಿಸುತ್ತಿರುವ ಬೆಳಗಾವಿ ಗಲಾಟೆ ಚುನಾವಣೆ ಬಳಿಕ ಏನಾಗುತ್ತೆ ಅನ್ನೋ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದು ಕಡೆ ಬಿಜೆಪಿ ನಾಯಕರ ಸಿಎಂ ಕೂರಿಸೋದು ಗೊತ್ತು ಇಳಿಸೋದು ಗೊತ್ತು ಹೇಳಿಕೆ ನಂತರ ನಾವು ಉಗ್ರ ತೀರ್ಮಾನ ಕೈಗೊಳ್ಳುತ್ತೀವಿ. ಈ ಎಲ್ಲ ಹೇಳಿಕೆಗಳು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಟೆನ್ಷನ್ ಆಗಿದೆ. ಮೈತ್ರಿ ಸರ್ಕಾರದಲ್ಲೂ ಕೂಡ ಒಂದು ಕಂಪನ ಆಯಿತು. ಅದಾದ ನಂತರ ಸಂಜೆ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ನಾನು ಮೊದಲು ಶಿಕ್ಷಕರು ಹೆದರ್ತಾ ಇದ್ದೆ, ಈಗ ಶಿಕ್ಷಕರ ಕಾರ್ಯಕ್ರಮದಲ್ಲಿನೇ ಇವತ್ತು ಸದನ ಏನು ಇವತ್ತು ಹಾಲಿದೆ ಈ ಒಂದು ಸಭಾಂಗಣ, ಇದು ಇವತ್ತು ಗಡಚಿಕ್ಕುವ ರೀತಿ ಮಾತಾಡ್ತಾ ಇದ್ದೀನಿ ಅನ್ನೋ ರೀತಿ ಮಾತನಾಡಿದರೆ ಇದು ಇಂಡೈರೆಕ್ಟ್ ಟಾಂಗ್. ನಾನು ಕೂಡ ಇವತ್ತು ಬೆಳಗ್ಗೆ ತಾವೆಲ್ಲ ಟಿವಿ ಮಾಧ್ಯಮಗಳನ್ನ ನೋಡ್ತಾ ಇದ್ರೆ ಬಹಳಷ್ಟು ಹೆಸರು ಓಡಾಡ್ತಾ ಇದೆ. ರಾಜಕಾರಣದಲ್ಲಿ ಇಂಥ ಸನ್ನಿವೇಶಗಳು ಬಹಳಷ್ಟು ಸಹಜ. ಅದನ್ನ ಮೆಟ್ಟಿ ನಿಂತಾಗ ನಾವುಗಳು ನಾಯಕರಾಗಲಿಕ್ಕೆ ಸಾಧ್ಯ. ಏಳು ಬೀಳು ಕಷ್ಟ ಇವನ್ನೆಲ್ಲ ಹೋರಾಟ ಮಾಡಬೇಕು. ಸಮಾಜದಲ್ಲಿ ಶಿಕ್ಷಕರಿಗೆ ಎಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಹೆದರಿದಾಳೆ ಯಾರಿಗೂ ಹೆದರಿಲ್ಲಪ್ಪ. ನಾನು ಆರನೇ ಇದ್ದೆ, ನಾನು ಕಲ್ತಿರೋದು ಕನ್ನಡ ಮೀಡಿಯಂ. ಗದ 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 ನಡಗ್ತಾ ಇದೆ. ಇವತ್ತು ಪೋಡಿಯಂನ ಗದ 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 ನಡಗಿಸ್ತೀವಿ. ಇನ್ನು ನಾಳೆ ಬೆಳಗಾವಿಯ ಜಿದ್ದಾಜಿದ್ದಿಯ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ. ಈ ಚುನಾವಣೆ ಬೇಡ ಅಂತಿದ್ರು ಏನು ಬೆಳಗಾವಿಯ ರಮೇಶ್ ಜಾರಕಿಹೊಳಿ ಸಹೋದರು, ಆದರೆ ಈ ಚುನಾವಣೆ ಆಗಲೇಬೇಕಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹಠ ಹಿಡಿದ್ರಿಂದ ಈ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ ನಾಳೆ ಚುನಾವಣೆ ಮಾಡಿ ಅಂತ. ಹಾಗಾದ್ರೆ ನಾಳೆ ಚುನಾವಣೆ ಆದರೆ ಯಾವ ಬಣ ಗೆಲ್ಲುತ್ತೆ? ಈಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ 9 ಜನ ಪಿ ಎಲ್ ಡಿ ಬ್ಯಾಂಕ್ನ ಡೈರೆಕ್ಟರ್ಸ್ ಇದ್ದಾರೆ, ರಮೇಶ್ ಜಾರಕಿಹೊಳಿ ಜೊತೆ ನಿಮ್ಮಲ್ಲಿ 5 ಜನ ಇದ್ದಾರೆ. ಇದು ಲೆಕ್ಕಾಚಾರ ರಾತೋ ರಾತ್ರಿ ಹೆಚ್ಚು ಕಮ್ಮಿ ಆಗಬಹುದು ಅನ್ನೋದು. ಈಗಾಗಲೇ ಆ ಎರಡೂ ಬಣದ ಡೈರೆಕ್ಟರ್ಸ್ಗಳನ್ನು ಅಜ್ಞಾತ ಸ್ಥಾನದಲ್ಲಿ ಈಗ ಅವರನ್ನು ಇಡಲಾಗಿದೆ.
ಅವರು ನಾಳೆ ಚುನಾವಣೆ ಹೊತ್ತಿಗೆ ಬರ್ತಾರೆ ಅನ್ನುವಂಥದ್ದು. ಸೊ ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಇದು ಕೇವಲ ಪಿ ಎಲ್ ಡಿ ಬ್ಯಾಂಕ್ನ ಪ್ರತಿಷ್ಠಿತ ಚುನಾವಣೆ ಅಂತ ಅನ್ಸ್ಕೊಂಡ್ರು ಕೂಡ ಇದು ರಾಜಕೀಯ ಏನು ದೊಡ್ಡ ಮೆಸೇಜನ್ನು ಪಾಸ್ ಮಾಡ್ತಾ ಇದೆ. ಇದರಲ್ಲಿ ಯಾರ್ಯಾರು ಇದ್ದಾರೆ ಈ ಬಣ್ಣದಲ್ಲಿ ಅನ್ನೋವಂಥದ್ದು, ಹೆಬ್ಬಾಳ್ಕರ್ ಬಣ್ಣದಲ್ಲಿ ಮಹಾಂತೇಶ್ ಪಾಟೀಲ್ ಇದ್ದಾರೆ, ಮುಷಪ್ಪ ಹಟ್ಟಿ, ಬಾಪು ಸಾಹೇಬ್ ಜಮಾದಾರ್, ಚಿದಂಬರ್ ಕುರ್ಚಿ, ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಣ್ಣದಲ್ಲಿ ಗುರುತಿಸ್ಕೊಂಡಂಥರು. ಮಹಾದೇವ್ ಪಾಟೀಲ್, ರೇಖಾ ಕುತ್ರೆ, ಬಾಪುಗೌಡ ಪಾಟೀಲ್, ಪರಶುರಾಮ್ ಪಾಟೀಲ್, ಇದರಲ್ಲಿ ಕೊನೆಯ ಮೂರು ಜನ ಏನಿದ್ದಾರೆ ಜಾರಕಿಹೊಳಿ ಟೀಮಿಂದ ಇವ್ರ ಜೊತೆಗೆ ಶಿಫ್ಟ್ ಆದಂಥವ್ರು, ಗೀತಾ ಪಿಂಗಟ್, ಒಬ್ಬತ್ತು ಜನ ಹೆಬ್ಬಾಳ್ಕರ್ ಬಣದ ಡೈರೆಕ್ಟರ್ಸ್ ಇದ್ದಾರೆ. ಇನ್ನು ಜಾರಕಿಹೊಳಿ ಟೀಮ್ನಲ್ಲಿರ್ತಕ್ಕಂಥವ್ರು ರಾಮಪ್ಪ ಗೌಳಿ, ಪ್ರಸಾದ್ ಪಾಟೀಲ್, ಸಚಿನ್ ಕೋಲಾರ್, ಶಂಕರ್ ನಾವಗೇಕರ್, ಸೊ ಒಟ್ಟು ಐದು ಜನ ರಮೇಶ್ ಜಾರಕಿಹೊಳಿ ಟೀಮ್ನಲ್ಲಿದ್ದಾರೆ. ಮಹಾಂತೇಶ್ ಉಳ್ಳಾಗಡ್ಡಿ ಅಂದರೆ ಜಾರಕಿಹೊಳಿ ಸಹೋದರ ಟೀಮಲ್ಲಿರ್ತಕ್ಕಂಥವ್ರು ಐದು ಜನ. ಸೊ 14 ಜನರ ಏನು ಡೈರೆಕ್ಟರ್ಸ್ ಇರ್ತಕ್ಕಂಥ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ನಾಳೆ ಹೆಚ್ಚು ಕಮ್ಮಿ ಒಂದು ಗಂಟೆ ಒಳಗೆ ರಿಸಲ್ಟ್ ಬರುತ್ತೆ. ಸೊ ಇಲ್ಲಿ ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ, ಇದ್ರ ಮೇಲೆ ಮುಂದಿನ ಭವಿಷ್ಯ, ಅವರು ಉಗ್ರ ನಿರ್ಣಯ ತಗೋತಾರೋ ಸೌಮ್ಯ ನಿರ್ಣಯ ಕೈಗೊಳ್ತಾರೋ, ಒಟ್ಟಾರೆಯಾಗಿ ಈ ಪಿ ಎಲ್ ಡಿ ಬ್ಯಾಂಕ್ ಅನ್ನುವಂಥದ್ದು ಕಾಂಗ್ರೆಸ್ನ ಇಬ್ಬರು ಘಟಾನುಘಟಿ ನಾಯಕರ ನಡುವಿನ ಜಿದ್ದಾಜಿದ್ದಿಗೆ ಒಂದು ಬೀದಿ ಜಗಳಕ್ಕೆ ಇದು ಒಂದು ದೊಡ್ಡ ಅಸ್ತ್ರ ಆಗೋಗಿದೆ. ಇದೆಲ್ಲದರ ಮಧ್ಯೆ ಇವತ್ತು ಸಚಿವ ಸಂಪುಟ ಸಭೆ ನಡೆಯಿತು ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ. ಇವತ್ತು ಈ ಸಭೆಯಲ್ಲೂ ಕೂಡ ಇದೇ ಚರ್ಚೆ, ಇದೇ ಸದ್ದು, ಬೆಳಗಾವಿಯ ನಾಯಕರ ಬೀದಿ ಜಗಳನೇ ಚರ್ಚೆಗೆ ಬಂತು. ಅನೇಕ ಹಿರಿಯ ಸಚಿವರು ಏನ್ರಿ ಇದು, ಯಾರು ಕೂಡ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ, ಈ ರೀತಿ ಹಾದಿ ಬೀದಿಯಲ್ಲಿ ಮಾತಾಡ್ತಾ ಇದ್ದಾರೆ, ಇದನ್ನು ಮೊದಲು ನಿಲ್ಲಿಸಬೇಕು, ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೀದಿ ಜಗಳದಿಂದಾಗಿ ಡಿ ಸಿ ಎಂ ನೀವು ಇದನ್ನು ಬೇಗ ಮಾತುಕತೆ ನಡೆಸಿ ಅದಕ್ಕೆ ಪರಿಹಾರ ಕಂಡಿಡೀರಿ ಅಂತೇಳ್ಬಿಟ್ಟು ಸಂಪುಟ ಸಭೆಯಲ್ಲಿ JDS ಮತ್ತು ಕಾಂಗ್ರೆಸ್ ಸಚಿವರು ಪ್ರಸ್ತಾಪ ಮಾಡಿದ್ರು. ಸೊ ಇವತ್ತಿನ ಸಭೆಗೆ DK ಶಿವಕುಮಾರ್ ಕೂಡ ಬರಲಿಲ್ಲ, ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಕೂಡ ಗೈರಾಜರಾಗಿದ್ದರು. ಅವ್ರು ಬಂದಿದ್ದರೆ ಚರ್ಚೆ ಆಗ್ತಾ ಇತ್ತೇನೋ. ಸೊ DK ಶಿವಕುಮಾರ್ ಸಭೆಗೆ ಬಂದಿದ್ದರೆ ಒಳ್ಳೇದಿತ್ತು ಅಂತೇಳಿ DCM ಪರಮೇಶ್ವರ್ ಹೇಳಿದ್ರು. ಆದರೆ ಇವತ್ತಿನ ಕ್ಯಾಬಿನೆಟಲ್ಲಿ ಬೆಳಗಾವಿ PLD ಬ್ಯಾಂಕ್ ಅನ್ನೋದೇ ಸದ್ದು. ಹಾಗಾದ್ರೆ ಬೆಳಗಾವಿ ಬಿಗ್ ಫೈಟ್ ನಲ್ಲಿ ಈಗ KPCC ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ಹೈಕಮಾಂಡ್ ಗೂ ಕೂಡ ಇದು ಬಿಸಿ ಮುಟ್ಟಿದೆ. ಬೆಳಗಾವಿ ಕೈ ನಾಯಕರ ಕಿತ್ತಾಟ ಸಮನಕ್ಕೆ ಈಶ್ವರ್ ಖಂಡ್ರೆ ಎಂಟ್ರಿ ಆಗಿದ್ದಾರೆ. ಇದನ್ನ ಈಗಲೇ ಸರಿ ಮಾಡದೆ ಹೋದ್ರೆ ಮುಂದೆ ಅಪಾಯ ಅನ್ನುವಂಥದ್ದು ಗೊತ್ತಾಗಿದೆ. ಸೈಲೆಂಟ್ ಆಗಿರುವಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸೂಚಿಸಿದ ಬೆನ್ನಲ್ಲೇ ಈಗ ಇದನ್ನ ಇಬ್ಬರೂ ಕೂಡ ಬಗೆಹರಿಸುವಂತ ಪ್ರಯತ್ನ, ಒಂದ್ ಕಡೆ ದಿನೇಶ್ ಗುಂಡ್ರ, ಮತ್ತೊಂದು ಕಡೆ ಈಶ್ವರ್ ಖಂಡ್ರೆ. ನಾಳೆ ಹೈಕಮಾಂಡ್ ಸೂಚನೆ ಮೇಲೆ ಬೆಳಗಾವಿಗೆ ತೆರಳುತ್ತಾ ಇದ್ದಾರೆ ಈಶ್ವರ್ ಖಂಡ್ರೆ. ಚುನಾವಣೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪಕ್ಷಕ್ಕೆ ದೊಡ್ಡ ಧಕ್ಕೆ ಆಗುತ್ತೆ. ಚುನಾವಣೆ ತೊಂದರೆ ನೀಡಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ತಾಕೀತ್ ಮಾಡಲಿಕ್ಕೆ ಈಗಾಗಲೇ ಹೈಕಮಾಂಡ್ ಕೂಡ ಹೇಳಿದೆ. ಇಬ್ಬರು ಕೂಡ ಪ್ರತಿಷ್ಠೆಯನ್ನು ಬಿಡಬೇಕು. ಬೆಳಗಾವಿ ಕೈ ನಾಯಕರ ಕಿತ್ತಾಟ ಸಮನಕ್ಕೆ ಈಗ ಈಶ್ವರ್ ಖಂಡ್ರೆ ಎಂಟ್ರಿ ಆಗಿದ್ದಾರೆ. ಈಗಾಗಲೇ ವೀರಶೈವ ಮಹಾಸಭಾ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನು ಜಾರಕಿಹೊಳಿ ನಿಂದಿಸಿದ್ರು ಅದು ಸರಿಯಲ್ಲ ಅಂತ ಹೇಳಿಕೆ ಕೊಟ್ಟಿದೆ. ಇದ್ರ ಮಧ್ಯೆ ಈಗ ಈಶ್ವರ್ ಖಂಡ್ರೆ ಎಂಟ್ರಿ ಆಗಿದ್ದು ನೋಡಿದ್ರೆ ಇದು ಶಾಮನೂರು ಶಿವಶಂಕರಪ್ಪ ಸೂಚನೆ ಮೇಲೆನಾ ಅಥವಾ ಹೈಕಮಾಂಡ್ ಸೂಚನೆ ಮೇಲೆ ಅನ್ನೋದು. ಒಟ್ಟಾರೆಯಾಗಿ ನಾಳೆಯ ಚುನಾವಣೆ ಅದು ಕಾಂಗ್ರೆಸ್ ಪಕ್ಷದ ಮಟ್ಟಿಗೆ ದೊಡ್ಡ ಟೆನ್ಷನ್ ಆಗಿದೆ. ಅಷ್ಟೇ ಅಲ್ಲ, ಮೈತ್ರಿ ಸರ್ಕಾರಕ್ಕೂ ಕೂಡ ನಡಕ ಶುರು ಮಾಡ್ತಕ್ಕಂಥ ಬೆಳವಣಿಗೆ ಅನ್ನುವಂಥದ್ದು. ಹಾಗಾಗಿನೇ CM ಕೂಡ ಹೇಳಿದ್ದಾರೆ DK ಶಿವ ನೀವು ಸ್ವಲ್ಪ ಮೌನವಾಗಿರಿ, ಸೌಮ್ಯವಾಗಿರಿ, ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡಕ್ಕೆ ಹೋಗಬೇಡಿ ಅನ್ನೋದು. ಇದ್ರ ಮಧ್ಯೆ ಹೈಕಮಾಂಡ್ ಕೂಡ ಇದನ್ನು ಗಂಭೀರ ತೆಗೆದುಕೊಂಡಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿರನ್ನ ಸುಮ್ಮನಿರಿಸಲಿಕ್ಕೆ ಈಶ್ವರ್ ಖಂಡ್ರೆ ಅವರಿಗೆ ಈಗ ಜವಾಬ್ದಾರಿ ವಹಿಸಿದೆ ಅನ್ನೋದು. ಹಾಗಾಗಿ ನಾಳೆ ಅವರು ಬೆಳಗಾವಿ ಹೋಗ್ತಾರೋ ಅಂತ ಮಾಹಿತಿ ಸಿಗ್ತವೆ. ಇದ್ರ ಮಧ್ಯೆ ಉತ್ತರ ಕರ್ನಾಟಕ, ಮೈಸೂರು ಕರ್ನಾಟಕ ಅನ್ನುವಂಥದ್ದು ಏನೋ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ, ಆರೋಪ ಇದೆ ಸರ್ಕಾರದ ಮೇಲೆ. ಅದರಿಂದ ಈಗ ಬಚಾವಾಗಲಿಕ್ಕೆ CM ಕುಮಾರಸ್ವಾಮಿ ಕೆಲವು ಕಚೇರಿಗಳನ್ನು ಈಗ ಉತ್ತರ ಕರ್ನಾಟಕಕ್ಕೆ ಶಿಫ್ಟ್ ಮಾಡುವಂಥ ತೀರ್ಮಾನ ಕೈಗೊಂಡಿದ್ದಾರೆ. ಇವತ್ತು ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಬೆಂಗಳೂರಿನಿಂದ ಕೆಲವು ಇಲಾಖೆಗಳನ್ನು ಶಾಶ್ವತವಾಗಿಯೇ ಆ ಭಾಗಕ್ಕೆ ಶಿಫ್ಟ್ ಮಾಡ್ತಕ್ಕಂಥ ತೀರ್ಮಾನ ಕೈಗೊಂಡಿದ್ದಾರೆ. ಕೃಷ್ಣಭಾಗ್ಯ ಜಲ ನಿಗಮ ಕಚೇರಿ, ಅದ್ರ ಜೊತೆ ಕರ್ನಾಟಕ ನೀರಾವರಿ ನಿಗಮ, ಸಕ್ಕರೆ ಅಭಿವೃದ್ಧಿ ನಿರ್ದೇಶನಾಲಯ, ಕರ್ನಾಟಕ ವಿದ್ಯುತ್ ಮಗ್ಗ ನಿಗಮ ಸ್ಥಳಾಂತರಕ್ಕೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಜೊತೆಗೆ ಉತ್ತರ ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ ಕೂಡ ಆ ಭಾಗಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಹಾಗೆ ಮಾನವ ಹಕ್ಕುಗಳ ಆಯೋಗದ ಒಬ್ಬ ಸದಸ್ಯ ಕಚೇರಿ, ಒಬ್ಬ ಮಾಹಿತಿ ಹಕ್ಕು ಆಯುಕ್ತರ ಕಚೇರಿಗಳನ್ನು ಕೂಡ ಅಲ್ಲಿಗೆ ಶಿಫ್ಟ್ ಮಾಡುವಂಥ ತೀರ್ಮಾನ ಕೈಗೊಳ್ಳಲಾಗಿದೆ. ಪ್ರಾಚ್ಯ ವಸ್ತು ನಿರ್ದೇಶನಾಲಯ ಕಚೇರಿ ಕೂಡ ಸ್ಥಳಾಂತರಕ್ಕೆ ಇವತ್ತು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆದರೆ ಯಾವ ಕಚೇರಿಯನ್ನು ಯಾವಾಗ ಎಲ್ಲಿ ಯಾವ ಜಿಲ್ಲೆಯಲ್ಲಿ ಅನ್ನೋದು ತೀರ್ಮಾನ ಆಗಿಲ್ಲ. ಆದರೆ ಒಂದಂತೂ ನಿರ್ಧಾರ ಆಗಿದೆ, ಬೆಂಗಳೂರಿನಲ್ಲಿರ್ತಕ್ಕಂಥ ಅನೇಕ ಕಚೇರಿಗಳನ್ನು ಕೂಡ ಉತ್ತರ ಕರ್ನಾಟಕ ಶಿಫ್ಟ್ ಮಾಡುವಂಥ ತೀರ್ಮಾನ ಕೈಗೊಳ್ಳಲಾಗಿದೆ. ಕೃಷ್ಣಭಾಗ್ಯ ಜಲ ನಿಗಮ ಅದರ ಕಾರ್ಯವ್ಯಾಪ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಇವರ ಕೇಂದ್ರ ಮತ್ತು ನೋಂದಾಯಿತ ಕಚೇರಿಯನ್ನು ಆಲಮಟ್ಟಿಗೆ ಸ್ಥಳಾಂತರಿಸಲು ಪ್ರಸ್ತಾವನೆ ಬಂದಿದೆ. ಕೃಷ್ಣಭಾಗ್ಯ ಜಲ ನಿಗಮ ಹಾಗೂ ಕರ್ನಾಟಕ ನೀರಾವರಿ ನಿಗಮ ಎರಡೂ ನಿಗಮಗಳನ್ನು ಸಹ ಕೇಂದ್ರ ಕಚೇರಿಗಳನ್ನು ಉತ್ತರ ಕರ್ನಾಟಕಕ್ಕೆ ವರ್ಗಾಯಿಸುವಂತಹ ಹಲವು ದಿನಗಳಿಂದ ಬ್ರೇಕ್ ಕೊಟ್ಟಂಥ ಸಂಪುಟ ವಿಸ್ತರಣೆಯ ಸಂಕಟ ಈಗ ಮತ್ತೆ ಶುರು ಆಗುತ್ತೆ. ಈಗ ಹೈಕಮಾಂಡ್ ಕೂಡ ಎಂಟ್ರಿ ಆಗಿದೆ. ಕಾಂಗ್ರೆಸ್ ಪಕ್ಷದ ಏನು 6 ಜನ ಸಚಿವರನ್ನು ಈಗ
ತುಂಬಿಕೊಳ್ಬೇಕಾಗಿದೆ. ಸಂಪುಟ ವಿಸ್ತರಣೆ ಬಾಕಿ ಇದೆ. ಅದರ ನಾಲ್ಕು ಖಾತೆಗಳನ್ನು, ನಾಲ್ಕು ಸ್ಥಾನಗಳನ್ನು ಮಾತ್ರ ಭರ್ತಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತದ್ದು. ಆದರೆ ಈಗ ಆರು ಖಾತೆ ಏನಿದೆ, ಆರು ಸಚಿವ ಸ್ಥಾನಗಳು ಖಾಲಿ ಇದಾವೆ. ಅದಕ್ಕೆ 20 ಜನ ಕಾಂಗ್ರೆಸ್ನ ಶಾಸಕರು ಈಗಾಗಲೇ ಪೈಪೋಟಿಯಲ್ಲಿದ್ದಾರೆ, ಹೈಕಮಾಂಡ್ ಮೇಲೆ ಒತ್ತಡ ತರ್ತಾ ಇದ್ದಾರೆ, ಸಚಿವರಾಗಲಿಕ್ಕೆ ಆಕಾಂಕ್ಷಿಗಳಾಗಿದ್ದಾರೆ. ಸೊ ಯಾರಿಗೆ ಯಾವ ಖಾತೆ ನೀಡಬೇಕು, ಯಾವ ಸಂಪುಟದಲ್ಲಿ ಸೇರಿಸ್ಕೋಬೇಕು ಅನ್ನೋದೇ ದೊಡ್ಡ ಟೆನ್ಷನ್ ಆಗಿದೆ. ಇದ್ರ ಮಧ್ಯೆ ನಾಲ್ಕೇ ಸ್ಥಾನಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಇವತ್ತು ಹೈಕಮಾಂಡ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನೋದು. ಈ ಎರಡು ಸ್ಥಾನವನ್ನು ಹಾಗೆ ಉಳಿಸ್ಕೊಳ್ಳೋದು, ಇಲ್ಲಾದ್ರೆ ಅತೃಪ್ತಿ ಮತ್ತೊಂದು ಕಡೆ ಬಂಡಾಯ ಇದ್ರೆ ಅವರಿಗೆ ಶಮನ ಮಾಡಲಿಕ್ಕೆ. ಸೊ ಇದ್ರ ಜೊತೆಗೆ ಶಾಸಕರಾದಂಥ ಡಾಕ್ಟರ್ ಸುಧಾಕರ್, ಸಂಗಮೇಶ್, ಎಂ ಟಿ ವಿ ನಾಗರಾಜ್, ಬಿ ಸಿ ಪಾಟೀಲ್, ಎಸ್ ಟಿ ಸೋಮಶೇಖರ್, ಬೈರತಿ ಬಸವರಾಜ್ ಸೇರಿದಂತೆ 10 ಹೆಚ್ಚು ಶಾಸಕರು ಮನವೊಲಿಸುವ ಕಾರ್ಯ ನಡೆದಿದೆ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಜೊತೆಗೆ ಇದ್ದಂಥ 11 ಜನ ಶಾಸಕರಲ್ಲಿ ಇಬ್ಬರಿಗೆ ಮಂತ್ರಿ ಸ್ಥಾನ ಕೊಡಬೇಕನ್ನುವಂಥದ್ದು ಅವರು ವಾದ ಕೂಡ ಆಗಿದೆ. ಹಾಗಾಗಿ ಈಗ ಇದು ಮತ್ತೊಂದು ತಲೆಬಿಸಿ ಮೈತ್ರಿ ಸರ್ಕಾರಕ್ಕೆ. ಇನ್ನು ಇದೆಲ್ಲದರ ಮಧ್ಯೆ ಒಂದು ಕಡೆ ಮಾಜಿ ಸಿ ಎಂ ಸಿದ್ದರಾಮಯ್ಯ ಯುರೋಪ್ ಟೂರ್ನಲ್ಲಿದ್ದರೆ, ನಾಳೆ ಡಿ ಸಿ ಎಂ ಪರಮೇಶ್ವರ್ ತಮ್ಮ ಪಕ್ಷದ ಸಚಿವರಿಗೆ ಉಪಹಾರಕ್ಕೆ ನಾಳೆ ಕರೆದಿದ್ದಾರೆ. ಸೊ ಇದು ಕೂಡ ಮತ್ತೊಂದು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಸಚಿವರಿಗೆ ಉಪಹಾರಕೂಟ ಏರ್ಪಡಿಸಿರ್ತಕ್ಕಂಥ ಪರಮೇಶ್ವರರು ಈಗಿನ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಮತ್ತು ತಾವು ಕೂಡ ಬಲಿಷ್ಠರು ಅಂತ ತೋರಿಸ್ಕೊಳ್ಳಿಕ್ಕೆ ಈ ಒಂದು ಉಪಹಾರಕೂಟಕ್ಕೆ ಅವರು ನಿಗದಿ ಮಾಡಿರ್ತಕ್ಕಂಥ ತಮ್ಮ ಸರ್ಕಾರಿ ನಿವಾಸದಲ್ಲಿ ಕಾಂಗ್ರೆಸ್ನ ಎಲ್ಲ 16 ಸಚಿವರಿಗೆ ಬೆಳಿಗ್ಗೆ ಉಪಹಾರಕೂಟಕ್ಕೆ ಪರಮೇಶ್ವರ್ ಆಹ್ವಾನಿಸಿದರೆ ಉಪಹಾರಕೂಟದಲ್ಲಿ ಕೆ ಪಿ ಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ ಸಹ ಭಾಗಿಯಾಗುವ ಸಾಧ್ಯತೆ ಇದೆ. ಆದರೆ ದಿನೇಶ್ ಗುಂಡೂರಾವ್ ಈಗ ದೆಹಲಿಯಲ್ಲಿದ್ದಾರೆ. ಇನ್ನು ಮೈತ್ರಿ ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ ಬಿಜೆಪಿಯ ನಾಯಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ತನ್ನ ಐಟಿ ಮತ್ತು ಇಡಿ ಮೂಲಕ ಹೆದರಿಸುವ ಪ್ರಯತ್ನ ಮಾಡ್ತದೆ ಅಂತ ಏನು ಆರೋಪ ಮಾಡಿದ್ರು ಸಿ ಎಂ ಕುಮಾರಸ್ವಾಮಿ. ಅದಕ್ಕೀಗ ವಿರೋಧ ಪಕ್ಷ ನಾಯಕ ಯಡಿಯೂರಪ್ಪ ನೇರವಾಗಿ ಸವಾಲು ಹಾಕಿದರೆ, ನೀವು ನನ್ನ ಮಗ ಐಟಿ ಕಮಿಷನರ್ ಭೇಟಿ ಮಾಡಿದ್ರೆ ಏನಾದರೂ ದಾಖಲೆ ಕೊಟ್ಟರೆ ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೀನಿ ಅನ್ನೋ ಸವಾಲು ಹಾಕಿದರೆ, ಇದು ಈಗ ಐಟಿ ಇಡಿ ನೆಪದಲ್ಲಿ ಕುಮಾರಸ್ವಾಮಿ ವರ್ಸಸ್ ಯಡಿಯೂರಪ್ಪ ಅಂತ ಆಗಿದೆ. ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆಧಾರರಹಿತವಾದಂಥ ಆರೋಪವನ್ನು ನನ್ನ ಮೇಲೆ, ನನ್ನ ಮಗನ ಮೇಲೆ ಮಾಡಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳನ್ನು ನನ್ನ ಮಗ ವಿಜಯೇಂದ್ರ ಭೇಟಿ ಮಾಡಿದ್ರು, ಈ ಸರ್ಕಾರವನ್ನು ಬೀಳಿಸುವಂಥ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಅಧಿಕಾರಿಗಳೇ ಹೇಳಿದ್ದಾರೆ ನಮ್ಮನ್ನು ಆ ರೀತಿ ಯಾರೂ ಸಂಪರ್ಕ ಮಾಡಿಲ್ಲ, ಇದೆಲ್ಲ ಸತ್ಯಕ್ಕೆ ದೂರವಾದಂಥದ್ದು ಅಂತ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಅಕ್ಷಮ್ಯ ಅಪರಾಧ. ಇಲ್ಲ ಅವರು ಪ್ರೂವ್ ಮಾಡಲಿ ನಾನು ರಾಜ್ಯಕ್ಕಿಂತ ನಿವೃತ್ತಿ ಆಗ್ತೀನಿ, ಇಲ್ಲ ಅಂದರೆ ಅವರು ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕು. ಈ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ. ಪೆಟ್ರೋಲ್ ಡೀಸೆಲ್ ದರ ಇಳಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇವತ್ತು ಕೂಡ ಪೆಟ್ರೋಲ್ ದರ ಹೆಚ್ಚಾಗಿದೆ, ಡೀಸೆಲ್ ದರ ಹೆಚ್ಚಾಗಿದೆ. ಜನ ಸಾಕಪ್ಪ ಸಾಕು ಅಂಥೇಳಿ ಇವತ್ತು ಸುಸ್ತಾಗಿ ಹೋಗಿದ್ದಾರೆ. ನಿನ್ನೆ 81.89 ರೂಪಾಯಿ ಇದ್ದ ಪೆಟ್ರೋಲ್ ಇವತ್ತು 82.03 ರೂಪಾಯಿ ಆಗಿದೆ, ಅಂದರೆ 14 ಪೈಸೆ ಜಾಸ್ತಿ ಆಗಿದೆ. ಡೀಸೆಲ್ ರೇಟ್ ಒಂದೇ ದಿನಕ್ಕೆ 16 ಪೈಸೆ ಹೆಚ್ಚಾಗುವ ಮೂಲಕ ವಾಹನ ಚಾಲಕರಿಗೆ ಮತ್ತೆ ಭಾರಿ ಹೊಡೆತ ನೀಡಿದೆ. ನಿನ್ನೆ 73.63 ರೂಪಾಯಿ ಇತ್ತು ಡೀಸೆಲ್ಲು, ಇವತ್ತು ಅದು 73.73 ರೂಪಾಯಿಗೆ ಏರಿಕೆ ಆಗಿದೆ, ಹೆಚ್ಚು ಕಮ್ಮಿ 74 ರೂಪಾಯಿ. ಸೊ ಇಷ್ಟೊಂದು ರೇಟು ಬೆಂಗಳೂರಿನಲ್ಲಿ ಜಾಸ್ತಿ ಆಗಿರೋದು ಈಗ ಗ್ರಾಹಕರು ವಾಹನ ಸಾವಿರದ ನಿಜವಾಗ್ಲೂ ಅವ್ರ ಜೋಬ್ ಸುಡ್ತಾ ಇದೆ. ತೈಲ ಬೆಲೆ ಇಳಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ. ಇದು ಸಾಮಾನ್ಯ ಜನರ ಜೋಬನ್ನು ಸುಡ್ತಾನೆ ಇದೆ. ಇದು ಯಾವಾಗ ಇಳಿಯುತ್ತೋ ಗೊತ್ತಿಲ್ಲ. ಇನ್ನು ಇದ್ರ ಮಧ್ಯೆ ಕೇಂದ್ರ ಸರ್ಕಾರ ಈ ಪೆಟ್ರೋಲ್ ದರಗಳನ್ನು ಇಳಿಸೋದ್ರಲ್ಲಿ ಆಸಕ್ತಿನೇ ಇಲ್ಲ ಅಂತ ಆರೋಪಿಸಿ ಕಾಂಗ್ರೆಸ್ ಪಕ್ಷ ದೇಶವ್ಯಾಪಿ ಭಾರತ್ ಬಂದ್ಗೆ ಕರೆ ನೀಡಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ತೀರ್ಮಾನ ಕೈಗೊಂಡಿದೆ. ಸೆಪ್ಟೆಂಬರ್ 10 ಭಾರತ್ ಬಂದ್ ಆಚರಣೆಗೆ ಕಾಂಗ್ರೆಸ್ ಈಗ ಕರೆ ಕೊಟ್ಟಿದೆ. ಅಹಮದ್ ಪಟೇಲ್ ನೇತೃತ್ವದಲ್ಲಿ ನಡೆದಂಥ ಕಾಂಗ್ರೆಸ್ ವಿವಿಧ ರಾಜ್ಯಗಳ ಮುಖಂಡರ ಏನು ಸಭೆಯಲ್ಲಿ ಈ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಈ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಈಗ ಕಾಂಗ್ರೆಸ್ ಸಮರ ಸಾರಕ್ಕೆ ಮುಂದಾಗಿದೆ. ಕೊನೆಗೂ ತೆಲಂಗಾಣ ವಿಧಾನಸಭೆ ವಿಸರ್ಜನೆಯಾಗಿದೆ. ಟಿ ಆರ್ ಎಸ್ನ ಮುಖ್ಯಸ್ಥ ಮತ್ತು ಸಿ ಎಂ ಆಗಿದ್ದಂಥ ಕೆ ಚಂದ್ರಶೇಖರ ಇವತ್ತು ವಿಧಾನಸಭೆ ವಿಸರ್ಜನೆಯ ನಿರ್ಣಯವನ್ನು ಕೈಗೊಂಡರು. ಅದನ್ನು ರಾಜ್ಯಪಾಲರು ಕೂಡ ಸಲ್ಲಿಸಿರು. ನಂತರ ರಾಜ್ಯ ವಿಧಾನಸಭೆ ವಿಸರ್ಜನೆಯಾಗಿದೆ. ಸೊ ಭಾರತೀಯ ಜನತಾ ಪಕ್ಷದ ಒಟ್ಟಿಗೆ ಚುನಾವಣೆ ಹೋಗಲಿಕ್ಕೆ ಚಂದ್ರಶೇಖರ್ ಮುಂದಾಗಿದ್ದಾರೆ. ತೆಲಂಗಾಣ ವಿಧಾನಸಭೆ ವಿಸರ್ಜನೆ ಮಾಡಿದ ಕೆಸಿಆರ್ ಅವಧಿಗೂ ಮುನ್ನವೇ ತೆಲಂಗಾಣದಲ್ಲಿ ಚುನಾವಣೆ. ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ಮತ್ತೊಮ್ಮೆ ರಾಜಕೀಯ ಸಂಚಲನ ಸೃಷ್ಟಿ ಮಾಡಿದ್ದಾರೆ. 9 ತಿಂಗಳ ಮುಂಚಿತವಾಗಿ ವಿಧಾನಸಭೆ ವಿಸರ್ಜನೆ ಮಾಡಿ ದೇಶದ ಗಮನ ಸೆಳೆದಿದ್ದಾರೆ. ಈ ಮೂಲಕ ಇಷ್ಟು ದಿನ ಎದ್ದಿದ್ದ ಊಹಾಪೋಹಗಳಿಗೆ ಅಂತಿಮವಾಗಿ ತೆರೆಯೆಳೆದಿದ್ದಾರೆ. ಸಿಎಂ ಕೆಸಿಆರ್ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ವಿಧಾನಸಭೆ ವಿಸರ್ಜನೆ ಬಗ್ಗೆ ನಿರ್ಣಯ ಕೈಗೊಳ್ಳಲಾಯಿತು.
ಬಳಿಕ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಾದ ನರಸಿಂಹನ್ ಅವರಿಗೆ ವಿಧಾನಸಭೆ ವಿಸರ್ಜನೆಯ ನಿರ್ಣಯವನ್ನ ಹೇಳಿದರು. ರಾಜ್ಯಪಾಲರು ಕೆಸಿಆರ್ ಸಂಪುಟದ ನಿರ್ಣಯವನ್ನ ಅಂಗೀಕರಿಸಿದ್ರು. తెలంగాణ ప్రజాక్షేత్రంలోకి పోదాం, అక్కడ తెలుసుకుందాం, ఆ ప్రకారంగా ప్రజలు ఏది తీర్పిస్తే ఎవరికి అవకాశం ఇస్తే వాళ్ళు చేసుకుందాం, ఆ ప్రకారం ముందుకు పోదాం. ఇక రాబోయే రోజులలో వాళ్ళ అరసా మేము అరసా మీకు చాలా పని ఉంటుంది. రేపటి నుంచి మేమైతే అభ్యర్థులను ప్రకటించినాం, అభ్యర్థుల సభ కూడా ఉంది. రేపటి నుంచి మా ఎన్నికల కార్యాచరణ కూడా మొదలవుతుంది. పోతే నేను కూడా సభ ప్రారంభిస్తూనే ఉన్నా. నేను మొన్న గతంలో ప్రకటించినట్టుగా 50 రోజులలో 100 సభలు అనుకున్నాం. వాటిని ప్రతి నియోజకవర్గానికి నేనే స్వయంగా పోయి ప్రజలకు అన్ని విషయాలు వాస్తవాలు ఏందో చెప్తాం. ఆ విధంగా ముందుకు పోదాం. జ్యోతిషిగల సలహయంతే విధానసభ విసర్జన. కె చంద్రశేఖర్ రావు సెప్టెంబర్ 6 గుట్టు రట్టు. ఇను ఈ ಹಿಂದೆಯೇ ಕೆಸಿಆರ್ ವಿಧಾನಸಭೆಯ ವಿಸರ್ಜನೆಯ ನಿರ್ಧಾರ ಪ್ರಕಟಿಸಬೇಕಿತ್ತು. ಆದರೆ ಜ್ಯೋತಿಷ್ಯವನ್ನ ಹೆಚ್ಚು ನಂಬೋ ಕೆಸಿಆರ್ ವಿಧಾನಸಭೆ ವಿಸರ್ಜನೆಗೆ ಜ್ಯೋತಿಷಿಗಳ ಮೊರೆ ಹೋಗಿದ್ರಂತೆ. ಜ್ಯೋತಿಷಿಗಳ ಮಾತಿನಂತೆ ಕೆಸಿಆರ್ ತಮ್ಮ ಲಕ್ಕಿ ನಂಬರ್ 6 ವಿಧಾನಸಭೆ ವಿಸರ್ಜನೆ ಮಾಡಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. 105 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಫೈನಲ್. ಇಬ್ಬರು ಹಾಲಿ ಶಾಸಕರಿಗೆಲ್ಲ ಟಿಕೆಟ್. ಇನ್ನು ಕೆಸಿಆರ್ ನೇತೃತ್ವದ ಟಿಆರ್ಎಸ್ ಪಕ್ಷ ವಿಧಾನಸಭೆ ವಿಸರ್ಜನೆ ಮಾಡ್ತಾ ಇದ್ದಂತೆ 105 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಕೆಸಿಆರ್ ಪ್ರಕಟ ಮಾಡಿದ್ರು. ಅಭ್ಯರ್ಥಿಗಳ ಪಟ್ಟಿಯಲ್ಲಿ 2 ಹಾಲಿ ಶಾಸಕರಿಗೆ ಮಾತ್ರ ಟಿಕೆಟ್ ನಿರಾಕರಿಸಿದ್ದು, ಇನ್ನುಳಿದ 14 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಶೀಘ್ರದಲ್ಲೇ ಘೋಷಿಸೋದಾಗಿ ಹೇಳಿದ್ದಾರೆ. ಒಟ್ಟಿನಲ್ಲಿ ವಿಧಾನಸಭೆ ವಿಸರ್ಜನೆ ಮಾಡೋ ಮೂಲಕ ತೆಲಂಗಾಣ ಸಿಎಂ ದಿಟ್ಟ ಹೆಜ್ಜೆಯನ್ನ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ಸಲಿಂಗ ಕಾಮಿಗಳಿಗೆ ಸುಪ್ರೀಂ ಕೋರ್ಟ್ ಗಿಫ್ಟ್ ನೀಡಿದೆ. ಇವತ್ತು ಆತಂಕದಲ್ಲಿದ್ದಂತ ಇವರೆಲ್ಲರ ಆತಂಕವನ್ನು ಕೂಡ ಸುಪ್ರೀಂ ಕೋರ್ಟ್ನ ತೀರ್ಪು ದೂರ ಮಾಡಿದೆ. 156 ವರ್ಷಗಳ ಇದ್ದಂತ ಹಳೆ ಕಾಯ್ದೆಯನ್ನ ರದ್ದು ಮಾಡೋ ಮೂಲಕ ಇವತ್ತು ಸಂಭ್ರಮಕ್ಕೆ ಕಾರಣ ಆಗಿದೆ. ಇಡೀ ದೇಶಾದ್ಯಂತ ಸಲಿಂಗ ಕಾಮಿಗಳು ಇವತ್ತು ಸಂಭ್ರಮವನ್ನು ಆಚರಿಸಿದರು. ತೃತೀಯ ಲಿಂಗಿಗಳಿಗೆ ಬಿಗ್ ಗಿಫ್ಟ್. ಸಲಿಂಗ ಕಾಮ ಅಪರಾಧವಲ್ಲ ಎಂದ ಸುಪ್ರೀಂ ಕೋರ್ಟ್. ಸಲಿಂಗಿಗಳಿಗೆ ಸುಪ್ರೀಂ ಕೋರ್ಟ್ ಬಿಗ್ ಗಿಫ್ಟ್ ಕೊಟ್ಟಿದೆ. ಸಲಿಂಗ ಕಾಮ ಅಪರಾಧವಲ್ಲ ಅಂತ ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಐಸಿಸಿ ಸೆಕ್ಷನ್ 377 ವಿಚಾರಣೆ ನಡೆಸಿದ ಸಿಜೆಐ ದೀಪಕ್ ಮಿಶ್ರಾ ನೇತೃತ್ವದ ಪಂಚಪೀಠ ಸಲಿಂಗ ಕಾಮ ಅಪರಾಧವಲ್ಲ ಅಂತ ಹೇಳಿದೆ. ಸಲಿಂಗ ಕಾಮಿಗಳಿಗೂ ಇತರರಂತೆ ಮೂಲಭೂತ ಹಕ್ಕುಗಳಿರುತ್ತವೆ, ಪ್ರತಿಯೊಬ್ಬರ ಅನನ್ಯತೆಯು ಪ್ರಾಮುಖ್ಯವಾದದ್ದು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ನೂರ 156 ವರ್ಷಗಳ ಹಳೆಯ ಕಾನೂನು ರದ್ದು. ಬ್ರಿಟಿಷ್ ಕಾಲದ ಕಾನೂನಿಗೆ ಸುಪ್ರೀಂ ಎಳ್ಳುನೀರು. ಈ ಮಹತ್ವದ ತೀರ್ಪಿನ ಮೂಲಕ ಸುಪ್ರೀಂ ಕೋರ್ಟ್ 156 ವರ್ಷಗಳ ಹಳೆಯ ಕಾನೂನನ್ನ ರದ್ದು ಮಾಡಿದೆ. ಬ್ರಿಟಿಷರು ಅಂದು ಜಾರಿಗೆ ತಂದಿದ್ದ ಕಾನೂನಿಗೆ ಸುಪ್ರೀಂ ಕೋರ್ಟ್ ಎಳ್ಳುನೀರು ಬಿಟ್ಟಿದೆ. ಇದರೊಂದಿಗೆ ವಿವಾದಾತ್ಮಕ ಸೆಕ್ಷನ್ 377 ಅಸ್ತಿತ್ವ ಕೊನೆಗೊಂಡಿದೆ. ಸುಪ್ರೀಂ ಗಿಫ್ಟ್ಗೆ ಕುಣಿದು ಕುಪ್ಪಳಿಸಿದ ತೃತೀಯ ಲಿಂಗಿಗಳು. ಇತ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ಹೇಳ್ತಾ ಇದ್ದಂತೆ ಇತ ದೇಶಾದ್ಯಂತ ಸಲಿಂಗಕಾಮಿಗಳು ಸಂಭ್ರಮಾಚರಣೆ ಮಾಡಿದ್ರು. ಕೇಕ್ ಕಟ್ ಮಾಡಿ ಕುಣಿದು ಕುಪ್ಪಳಿಸಿದ್ರು. ಬೆಂಗಳೂರಿನ ಟೌನ್ ಹಾಲ್ ಬಳಿಯಲ್ಲೂ ಸಲಿಂಗಕಾಮಿಗಳು ಸಂಭ್ರಮಾಚರಣೆ ಮಾಡಿದ್ರು. ಏನು ಸೆಕ್ಷನ್ 377 ಇದನ್ನ ಕ್ರಿಮಿನಲ್ ಅಂತ ಹೇಳ್ತಾ ಇದ್ರು, ಇಸ್ ಎ ನಾಟ್ ಎ ಕ್ರಿಮಿನಲ್, ಇದು ಲೀಗಲ್ ಅಂತ ಹೇಳಿ ಇವತ್ತು ಒಂದು ಮಹತ್ವವಾದ ತೀರ್ಪು ಹೊರಬಿದ್ದಿದೆ. ಇವತ್ತು ಈ ಒಂದು ಸೆಲೆಬ್ರೇಷನ್ ನಾವು ತುಂಬಾ ಸಡಗರದಿಂದ ಮಾಡ್ತಾ ಇದ್ವಿ. ನಿಜಕ್ಕೂ ನಮ್ಗೆ ಸ್ವಾತಂತ್ರ್ಯ ಇವತ್ತೇ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಖುಷಿ ಆಗ್ತಾ ಇದೆ, ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಒಂದು ನಂಬಿಕೆ ಬಂದು, ಯಾಕಂದ್ರೆ ನಾವು 2013 ತೀರ್ಪು ನೋಡಿದ ತಕ್ಷಣ ತುಂಬಾ ಬೇಜಾರಲ್ಲಿ ಇದ್ದೀವಿ, ಆದ್ರೆ ನಾವು ಕಾನೂನಾತ್ಮಕ ಮತ್ತೆ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಇನ್ನೂ ನಂಬಿಕೆ ಇಟ್ಟು ಹೋರಾಟವನ್ನ ಮಾಡಿದೀವಿ. ಆ ಹೋರಾಟಕ್ಕೆ ಒಂದು ತಂದ ಜಯ ಅಂತ ಹೇಳ್ಬೋದು. ಇನ್ನೂ ಸಮಾಜ ಬದಲಾವಣೆ ಪ್ರಕ್ರಿಯೆ ನಮಗೆ ದೊಡ್ಡ ಜವಾಬ್ದಾರಿಯಾಗಿ ಇವತ್ತು ಇಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ತೀರ್ಪಿಗೆ ಪರ ವಿರೋಧಗಳು ವ್ಯಕ್ತವಾಗ್ತಿವೆ. ಕೆಲವರು ಸುಪ್ರೀಂ ತೀರ್ಪನ್ನ ಸ್ವಾಗತಿಸಿದ್ರೆ ಇನ್ನು ಕೆಲವರು ವಿರೋಧಿಸಿದ್ದಾರೆ. ಖ್ಯಾತ ಬಾಲಿವುಡ್ ನಿರ್ದೇಶಕ ನಿರ್ಮಾಪಕ ಈ ಬಗ್ಗೆ ಟ್ವೀಟ್ ಮಾಡಿದ್ದು ಸೆಕ್ಷನ್ 377 ವಜಾಗೊಳಿಸಿರುವುದು ಮಾನವೀಯತೆಗೆ ಸಿಕ್ಕ ಜಯ, ದೇಶದಲ್ಲಿ ಮತ್ತೆ ಉಸಿರಾಡಲು ಆಮ್ಲಜನಕ ದೊರೆತಂತಾಗಿದೆ ಅಂತ ಹೇಳಿದ್ದಾರೆ.
ಇನ್ನು ಈ ಬಗ್ಗೆ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಸಹ ಪ್ರತಿಕ್ರಿಯಿಸಿದ್ದು, ಖಾಸಗಿತನದಲ್ಲಿ ಮೂಗು ತುರಿಸುವುದು ಸರಿಯಲ್ಲ ಎಂದು ನಾನು ಲೋಕಸಭೆಯಲ್ಲಿ ಅಭಿಪ್ರಾಯಪಟ್ಟಿದ್ದೆ. ಆಗ ಬಿಜೆಪಿ ಸಂಸದರು ವಿರೋಧಿಸಿದ್ದರು ಅಂತ ಹೇಳಿದ್ದಾರೆ. ಆದರೆ ಬಿಜೆಪಿ ಹಿರಿಯ ಮುಖಂಡ ಸುಬ್ರಹ್ಮಣ್ಯಂ ಸ್ವಾಮಿ ತೀರ್ಪಿನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಪಂಚ ನ್ಯಾಯಮೂರ್ತಿಗಳ ಪೀಠದ ಆದೇಶವೇ ಅಂತಿಮವಲ್ಲ, ಈ ತೀರ್ಪನ್ನ 7 ಸದಸ್ಯರ ಪೀಠದಲ್ಲಿ ಪ್ರಶ್ನೆ ಮಾಡಬಹುದು ಅಂತ ಹೇಳಿದ್ದಾರೆ. ಇನ್ನು ಆರ್ಎಸ್ಎಸ್ ಕೂಡ ಸಲಿಂಗ ಕಾಮಕ್ಕೆ ನಮ್ಮ ವಿರೋಧವಿಲ್ಲ, ಆದರೆ ಸಲಿಂಗ ವಿವಾಹಕ್ಕೆ ನಮ್ಮ ವಿರೋಧವಿದೆ ಅಂತ ಹೇಳಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಜಾಲ ನಮ್ಮದು, ಬಲ ನಿಮ್ಮದು.